ಯಾರ ವಾಶ್ ಮೆಷಿನ್ದ ಬುಟ್ಟಿ ಇಡ್ತಾರ? ನಾ ನಿನ್ಗ ಮಾತಾಡ್ಸಾತಾನೆ. ಮತ್ತೆ ಇಲ್ಲ ಕಿಟ್ಟಿ, ಏನ್ ಮಾಡಿಪ್ಪ? ಎರಡು ದಿನ ಆಯ್ತದ, ಇದು ಬ್ಲಾಕ್ ಆಗ್ತೈತೆ. ಡ್ರೈನೆಕ್ಸ್ ಅಂತ ಸಿಗ್ತೈತೆ, ಅದನ್ನ ಸುರಿಬೇಕು. ಅದಕ್ಕೆ ಅಡಿಗೆ ಮನಿ ಮಿನಿಸ್ಟರ್ ಯಾರ? ಅಡಿಗೆ ಮನಿ ಮಿನಿಸ್ಟರ್ ಇದ್ರ ಹಣಕಾಸು ಸಚಿವರೇ ಯಾರ? ಮಿನಿಸ್ಟರ್ ಕಡೆ ರೊಕ್ಕ ಇರುದಿಲ್ಲ, ಸಚಿವರು ಕೊಟ್ರ ಇರ್ತಿತ್ತ. ಲೂಟಿ ಲೂಟಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಖಜಾನೆಯಲ್ಲಿ, ಅದನ್ನ ತೆಗಿಬೇಕಿಂತ ಟೈಮಲ್ಲಿ. ಲೂಟಿ ಮಾಡಿದ ನನಗೆ ಗೊತ್ತಿರ್ಲಿಪ್ಪ, ನೀವ ಎಷ್ಟು ಸಲ ನನ್ನ ಪರ್ಸ್ನಲ್ ತಗೊಂಡು ತಗೊಂಡಿದ್ದೀರಿ. ಆ ಸತ್ಯ ಹರಿಶ್ಚಂದ್ರ ನಿಮ್ಗೆ ಬ್ಲಾಕ್ ಆಗಿತ್ತು, ಈಗ ಸೀದಾ ಮಾಡಿ ಕೊಟ್ಟಿದ್ದೀನಿ. 100% ಆಗಿದೆ ಅನ್ಕೊಂತೀನಿ. ಅಲ್ರಿ, ಎಲ್ಲರೂ ನಮ್ಮ ಕೋಳಿ ಜಗಳ ಭಾಳ ಇಷ್ಟ ಪಡ ಹತ್ತಾರ. ಹ್ಞೂ, ಅದಕ್ಕೆ ಡೈಲಿ ನೀವು ಬ್ಲಾಗ್ನಾಗ ಬರ್ಬೇಕಂತ. ಹೆಂಗ? ಇನ್ನೊಬ್ರು ಹೇಳಿದ್ರು ಅಣ್ಣ ಬ್ಲಾಗ್ನಾಗ ಬಂದ್ರೆ ಅಷ್ಟೇ ನಿಮ್ಮ ವ್ಯೂಸ್ ಲೈಕ್ಸ್ ಜಾಸ್ತಿ ಬರ್ತಾವ ಅಂತ ಹೇಳಿ. ಹೌದಾ? ನೋಡ್ರಿ ಎಷ್ಟು ಪವರ್ ಐತಿ ನಿಮ್ಗೆ. ನನಗಲ್ಲ. ನೀವ್ ಪ್ರತಿ ಸಲ ಅಣ್ಣ ಟಿಫಿನ್ ಕೊಟ್ಟಾಗ ಹೆಂಗಾಗಿತ್ರಿ ಹೆಂಗಾಗಿತ್ರಿ ಅಂತ ಕೇಳ್ತೀರಿ. ಅವ್ರು ಏನ್ ಹೇಳ್ಬೇಕ್ರಿ ಪಾಪ ಅಂತಂದ್ರು. ಈಗ ಕರೆಕ್ಟ್ ಹೇಳ್ರಿ ಅವ್ರಿಗೆ, ಈಗ ಗೊತ್ತಾಗ್ಬೇಕಲ್ಲ. ಬಾಯ್ಬಿಟ್ಟು ಹೇಳ್ರಿ, ಚಲೋ ಮಾಡ್ತೀನಿ ಅಡ್ಗಿ ಅಂತ. ಆ ರಾಮಶಮ ಪಿಕ್ಚರ್ ನಾಗ ರಮೇಶ್ ಮಾಡ್ ಮಾಡಾತಿರ್ಲ, ಚಲೋಗೈತಿ. ಟ್ಯಾಗ್ ಮಾಡ್ರಿ ನಿಮ್ ಮನ್ಯಾಗ ಇಂತ ಗಂಡ ಇದ್ರ. ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ, ಒಂದು ವಿಡಿಯೋ ಬರೋದಿದೆ, ಸೊ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಆ ವಿಡಿಯೋ ಲಾಸ್ಟ್ ಟೈಮ್ ಹೇಳ್ತೀನಿ ನಾನು, ಬಟ್ ಎಡಿಟ್ ಮಾಡೋಕೆ ಆಗ್ತಾ ಇಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಎಂಡ್ವರೆಗೂ ನೋಡಿ, ಇನ್ನೂ ವಿಡಿಯೋ ಎಂಡ್ವರೆಗೂ ನೋಡಿಬಿಟ್ಟು ಹೇಗಿತ್ತು. ಕಂಟಿನ್ಯೂ ಆಗುತ್ತೆ, ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು, ಸೊ ಹೋಗಿ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಕೂಡ ಟಿಫಿನ್ ಮಾಡ್ತೀನಿ, ಬೇಸೆ ಆಗ್ತಾ ಇದ್ದೀನಿ ನೋಡ್ಬೋದು. ಸೊ ಹೋಗಿ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ, ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ಥಮ್ಸ್ ಅಪ್ ಕೊಡೋದನ್ನು ಮರಿಬೇಡಿ. ನೋಡಿ ಸಖತ್ತಾಗಿ ಬಂದಿದೆ ದೋಸೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅಂತ. ನನಗೆ ಬಟ್ಟೆಲ್ಲೆಲ್ಲ ಹಾಕೊಂಡು ತಿನ್ನೋಕೆ ಇಷ್ಟ ಇಲ್ಲ, ಪ್ಲೇಟಲ್ಲಿ ಡೈರೆಕ್ಟ್ ಹಾಕೊಂಡು ತಿನ್ನೋದು. ಫ್ರೆಂಡ್ಸ್, ಇವತ್ತು ಅವರ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು, ಖುಷಿ ಆಯ್ತು. ಬಟ್ ಏನಂದ್ರೆ ಅವರು ಸ್ವಲ್ಪ ದಬಾಯಿಸ್ಬೇಕು, ನೋಡೋಣ ಏನಂತಾರೆ, ನೀವೆಲ್ಲ ಏನಂತೀರಿ ಅಂತೇಳಿ ಸ್ವಲ್ಪ ನನಗೆ ದಬಾಯಿಸೋ ಥರ ಮಾಡಿದ್ರು. ಅದೇನು ಅವ್ರು ಯಾವಾಗಲೂ ಆ ಥರ ಇರಲ್ಲ, ಜೋರಾಗಿ ಏನು ಮಾತಾಡಲ್ಲ ನನಗೆ, ಹೇಗೆ ಅನಿಸ್ತು ಅಂತ ಹೇಳ್ರಿ. ಆಮೇಲೆ ಇವಾಗ ನಾನು ಹೋಳಿಗೆ ಸಾರು ಮಾಡತ್ತೀನಿ, ಅದು ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆ. ಭಾಳ ಚಲೋ ಆಗ್ತೈತಿ, ನಾನು ಓನ್ ರೆಸಿಪಿ ಇದು ನಂದು, ಒಂದ್ಸಲ ಟ್ರೈ ಮಾಡ್ರಿ. ಇಲ್ಲೆಲ್ಲ ನಾನು ಸ್ಪೈಸಸ್ ಹಾಕೊಳತ್ತೀನಿ, ಧನಿಯಾ ಕಾಳು ಮತ್ತು ಕಾಳುಮೆಣಸು, ಆಮೇಲೆ ಪುಲಾವೆಲಿ. ಪುಲಾವೆಲಿ ಆಪ್ಷನಲ್ ಐತಿ, ನೀವು ಬೇಕಂದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡಗಿ ತೊಗೊಂಡೀನಿ. ನೀವು ಖಾರದ ಪುಡಿ ಬೇಕಂದ್ರೂ ಹಾಕೊಳ್ಬೋದು, ಏನು ಅದ್ರಾಗೇನು ಇದಿಲ್ಲ. ಇವತ್ತು ಉತ್ತರ ಕರ್ನಾಟಕ ಭಾಷೆ ಮಾತಾಡತ್ತೀನಿ ಅಂತೆ, ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ, ನನಗೆ ಅದ ಕಂಫರ್ಟ್ ಅನಿಸ್ಬಿಟ್ಟೈತಿ ಇದ್ರಕ್ಕಿಂತ. ಆದ್ರೆ ಒಂದೊಂದು ಸಲ ಮಾತಾಡ್ರಿ ಅಂತ ಹೇಳ್ತಿರ್ತಿರಲ್ಲ, ಹಂಗಾಗಿ ಮಾತಾಡತ್ತೀನಿ. ನನಗೆ ಇದಕ್ಕೆ ಜಾಸ್ತಿ ಟೇಕ್ಸ್ ತಗೊತೀನಿ, ಆದ್ರೆ ಆ ರೆಗ್ಯುಲರ್ ಮಾತಾಡ್ತೀನಲ್ಲ ಅದಕ್ಕೆ ಟೇಕ್ಸ್ ಏನು ತಗೊಳಲ್ಲ ನಾನು. ಈಗ ನಾನು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಇವೆರಡೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ. ಸ್ವಲ್ಪ ಹುರ್ಕೊಳ್ಬೇಕು, ಸ್ವಲ್ಪ ಕೆಂಪಗಾಗುತ್ತಾನ. ಹಳ್ಳಿಯಾಗ ಏನು ಮಾಡ್ತಾರಂದ್ರೆ ಒಲಿ ಒಳಗೆ ಇಟ್ಬಿಡ್ತಾರೆ, ಚಂದಾಗ ಅದು ಕೆಂಪಗಾಗುತ್ತಾನ ಸುಟ್ಟು ಸಾರು ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಅದು ಸಾರು, ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ ನಮ್ಗೇನು ಮಾಡೋದು, ಇಲ್ಲಿ ಒಲಿ ಅದು ಏನೂ ಇರಲ್ಲಲ್ಲ, ಹಂಗಾಗಿ
ಗ್ಯಾಸ್ ಮೇಲೆ ಹುರಿದು ನೋಡ್ರಿ, ಇಷ್ಟು ಹುರಿದೀನಿ ಈಗ. ಇಷ್ಟು ಹುರಿದ್ರೆ ಸಾಕು. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹೋಳಿಗೆ ಸಾರು ಅಂದ್ರೆ ಹೂರ್ಣ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಯಾಳಿ ತೆಗೆದಿಟ್ಟಿದ್ದೆ, ಆ ಬ್ಯಾಳಿ ಜೊತೆಗೆ ಉರ್ದಿರೋ ಎಲ್ಲ ಮಸಾಲನು ಹಾಕೊತೀನಿ. ಬ್ಯಾಳಿ ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ಗಟ್ಟಿ ಬರ್ತೈತಿ ಸಾರು, ಚಲೋ ಅನಿಸ್ತೈತಿ. ತಿಳಿಬೇಕನ್ನೋರು ಬ್ಯಾಳಿ ತೆಗಿಯೋ ಅವಶ್ಯಕತೆ ಇಲ್ಲ, ಬರೀ ಕಟ್ನ್ಯಾಗ ಮಾಡಿದ್ರೆ ಚಲೋ ಆಗ್ತೈತಿ. 2 ದಿನ ನನಗೆ ನಿಜ ಹೇಳ್ಬೇಕಂದ್ರೆ ಭಾಳ ಮಿಸ್ ಮಾಡ್ಕೊಂಡಿದ್ದೆ ನಿಮ್ಮನ್ನ. ಡೈಲಿ ಟಚ್ ಒಳಗಿರ್ತಿದ್ದೆ, 2 ದಿನ ಏನು ಕಳ್ಕೊಂಡಿನಿ ಅಂತ ಅನಿಸ್ತಿತ್ತು ನನಗೆ. ಮನೆ ತುಂಬ ನೀರು, ಸಿಂಕ್ ನಾನು ನೋಡೇ ಇಲ್ಲ. ಶುಕ್ರವಾರ ಪೂಜೆ ಮಾಡತ್ತೀನಿ, ಆ ಕಡೆ ಎಲ್ಲ ದೇವ್ರು ತೊಳೆತೀನಿ, ಈ ಕಡೆ ಮನೆ ತುಂಬ ಬಂದು ನೀರು ನಿಂತ್ಬಿಟ್ಟಿದ್ವು, ಕೆಳಗೆ ನೋಡೇ ಇಲ್ಲ ನಾನು. ಸಿಂಕ್ ಬ್ಲಾಕ್ ಆಗಿಬಿಟ್ಟಿತ್ತದು. ಈಗೆಲ್ಲ ಕ್ಲಿಯರ್ ಆಗೈತಿ, ರೆಗ್ಯುಲರ್ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗಿದ್ದಾಗ ಕ್ಯಾಮ್ರಾ ಹಿಡ್ಕೊಂಡು ನಿಂದ್ರಕ್ಕಾಗಲ್ಲ, ಹಂಗಾಗಿ ಬೇಡ ಬೇಡ ಅಂತ 2 ದಿನ ವಿಡಿಯೋನು ಮಾಡಿದ್ದಿಲ್ಲ ನಾನು. ಈಗ ಒಗ್ಗರಣೆ ಮಾಡೋಕ್ಕಂತೇಳಿ ಒಂದು ಬೊಗಾಣಿ ಇಟ್ಟೀನಿ, ಅದಕ್ಕೆ 2 ಸ್ಪೂನಷ್ಟು ಅಡುಗೆ ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕಿನಿ, ಮಸ್ತ್ ಆಗ್ತೈತಿ. ಆಮೇಲೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ 1, ಸ್ವಲ್ಪ ಇದು ಚಟಪಟ ಅನ್ಬೇಕು. ಅಂದಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ ಹಾಕೊಳ ಹತ್ತೀನಿ. ಜವಾರಿ ಬೆಳ್ಳುಳ್ಳಿ ಭಾಳ ಚಲೋ ಸಿಕ್ಕ್ರದ ಹಾಕೊಳ್ರಿ. ಆಮೇಲೆ ಕರಿಬೇವು, ಬೆಳ್ಳುಳ್ಳಿನೂ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣಂತ. ಹೆಂಗನಿಸ್ತಿ ಇವತ್ತಿನ ವಿಡಿಯೋ ಅಂದ್ರೆ ಎಲ್ಲರೂ ಕೇಳ್ತಿರ್ತೀರಿ, ನಿಮ್ಮ ಕೋಳಿ ಜಗಳ ನೋಡಕ್ ಭಾಳ ಇಷ್ಟ ಅಂತೇಳಿ. ಆದ್ರೆ ಕೆಲವೊಂದ್ಸಲ ಮುಂಚೆ ಹಸ್ಬೆಂಡ್ ಏನ್ ಮಾಡ್ತೀವಿ, ಒಬ್ರೊಬ್ರು ಏನ್ ಕೇಳ್ತಾರೆ ಅಂದ್ರೆ ಮುಂಚೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಬಾಂಡಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಈಗ ಯಾಕೆ ಬರೀ ಕಾಲು ಎಳೆಯೋ ಕೆಲಸ ಮಾಡ್ತಾರೆ ಅಣ್ಣ ಅಂತ ಹೇಳಿ. ಸೊ ಅದಕ್ಕೆ ಬೇಕಾದ್ರೆ ಕೇಳ್ರಿ, ಅದನ್ನು ಶೇರ್ ಮಾಡ್ತಾರ ಅವರು. ಈಗ ಅರಿಶಿಣ ಮತ್ತು ಉಪ್ಪು ಹುಣಸೆ ಹುಳಿ ಹಾಕೊಂಡಾಕತ್ತೀನಿ. ಸೊ ಇಷ್ಟನ್ನ ಹಾಕ್ಬಿಟ್ಟು ಇದು ಮಾಡೋಣ, ಸ್ವಲ್ಪ ಇದು ಕುದೀಲಿ. ಕುದ್ಮೇಲೆ ಮತ್ತೆ ಇದಕ್ಕೆ ಏನಂದ್ರೆ ನಾವು ಕಟ್ ತೆಗೆದಿಟ್ಟಿರ್ತೀವಲ್ಲ ಬ್ಯಾಳಿದು, ಸೊ ಆ ಬ್ಯಾಳಿ ಕಟ್ಟನ್ನು ಹಾಕ್ಕೊಂಡು ಆಮೇಲೆ ನಾವು ರುಬ್ಕೊಂಡು ಬಂದಿರೋ ಮಸಾಲೆ, ನಾವು ಫಸ್ಟ್ ಏನು ಹುರಿದಿದ್ವಲ್ಲ ಧನಿಯಾ ಕಾಳು, ಆಮೇಲೆ ಏನು ಶುಂಠಿ ಹಾಕ್ತಾರೆ ಒಬ್ರೊಬ್ರು ಚಲೋ ಅನ್ಸಲ್ಲ, ನಾನು ಇದಕ್ಕೆ ಹಾಕಿಲ್ಲ ಶುಂಠಿ. ಕರಿಮೆಣಸು, ಆಮೇಲೆ ಚಕ್ಕೆ, ಲವಂಗ ಎಲ್ಲ ಹಾಕಿದ್ದು. ಮೆಣಸಿನ್ಕಾಯಿ ಮತ್ತು ಮೆಣಸು ಎಲ್ಲನೂ ಹಾಕಿವೆಲ್ಲ, ಹಂಗಾಗಿ ನಾ ಏನು ಮತ್ತೆ ಖಾರ ಪುಡಿ ಏನು ಹಾಕಿಲ್ಲ. ಆಮೇಲೆ ಇದ್ರಾಗ ಕಟ್ಟಿನ ಸಾರ್ನ್ಯಾಗ ನಮ್ಮ ಕಡೆ ಭಾಳ ಥರ ಮಾಡ್ತಾರ, ಅಮ್ಮ ಮಾಡ್ತಾರೆ ಚಲೋ ಮಾಡ್ತಾರ ಮಸಾಲೆ ಖಾರ ಹಾಕಿ, ಅದನ್ನು ನಾನು ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದ್ಸಲ ಕುದಿಸಿ ಈಗ ಸಾರನ್ನ ಇಳಿಸಿದೆ. ಹೋಳಿಗೆ ಮಾಡ ಹತ್ತಿದ್ದೆ ನಿನ್ನೆದೆ, ನಾನು ಶುಕ್ರವಾರದ್ದಿದ್ದ ಹೋಳಿಗೆ ಮಾಡಿದ್ದೆ, ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಸನ್ನು ತಗೊಂಡು ನಿಮ್ಗೆ ಶೇರ್ ಮಾಡ ಹತ್ತೀನಿ. ರೊಟ್ಟಿ ಹೋಳಿಗೆ ಅಂದ್ರೆ ಭಾಳ ಬಿರಿ ನನಗೆ, ರೊಟ್ಟಿ ಹೋಳಿಗೆ ಮಾಡೋದಂದ್ರೆ ಭಾಳ ಕಷ್ಟ. ಅವ್ಯಾಡ್ಬಿಟ್ಟು ಮಾಡ್ತೀನಿ ಏನಾರ ಮಾಡಂದ್ರೆ, ಬಟ್ ರೊಟ್ಟಿ ಮತ್ತು ಹೋಳಿಗೆ ಸ್ವಲ್ಪ ಕಷ್ಟ ನನಗೆ. ಯೂಟ್ಯೂಬರ್ ಅಂದಮೇಲೆ ಎಲ್ಲನೂ ಪರ್ಫೆಕ್ಟ್ ಬರ್ತೈತಿ ಅಂತ ಏನೂ ಇರಲ್ಲ, ನಾವು ಕೆಲವೊಂದು ಕೇಳಿ ಕೆಲವೊಂದು ನೋಡಿ ತಿಳ್ಕೊಂಡಿರ್ತೀವಲ್ಲ. ಸೊ ಹಂಗಾಗಿ ಇನ್ನು ಮುಂಚೆಯಿಂದ ನಾವು ಏನು ನೋಡ್ಕೊಂಡು ಕಲ್ಕೊಂಡು ಬಂದಿರ್ತೀವಲ್ಲ ಆದಷ್ಟು ನಾನು ಅವೇ ಶೇರ್ ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋಸ್ಗಳಲ್ಲಿ. ಅಪರೂಪಕ್ಕೆ ಒಂದ್ಸಲ ನಾನು ಎಲ್ಲಾದರೂ ತಿಳ್ಕೊಂಡು ನೋಡಿ ಮಾಡಿದ್ದು ನಾನು ಶೇರ್ ಮಾಡೋದು. ಈಗ ಹೋಳಿಗೆ ಆಯಿತು, ಹಸ್ಬೆಂಡಿಗೆ ಹಾಕಿ ಕೊಡ್ತೀನಿ ಅವ್ರಿಗೆ ಬಿಸಿ ಬಿಸಿ ಹೋಳಿಗೆ. ಬಿಸಿ ಬಿಸಿ ಹೋಳಿಗೆ ತುಪ್ಪ ಉಂಡ್ರ ಆಹಾ ಏನು ರುಚಿ ಅಂತೀರಿ. ಈ ಹಬ್ಬ ಉಣಿ ಬಂದಾಗ ಇದೊಂದು ಹಬ್ಬನೇ ಅಂತ ಹೇಳ್ಬೋದು ಹೋಳಿಗೆ ಉಣ್ಣೋದು. ಆದರೆ ಈಗಿನವ್ರು ಯಾರು ಜಾಸ್ತಿ ಸ್ವೀಟ್ ಎಲ್ಲ ತಿನ್ನಲ್ಲ, ನನ್ನ ಹಿಡ್ಕೊಂಡು ಹೇಳಬೇಕು ಸ್ವೀಟ್ ಸ್ವಲ್ಪ ಕಡಿಮೆನೆ. ಹೆಂಗ ಅನ್ಸಕತ್ತೈತಿ ಇವತ್ತು ಉತ್ತರ ಕರ್ನಾಟಕ ಭಾಷೆ ಅಂತ ಹೇಳ್ರಿ ನನಗೆ. ಡೈಲಿ ಹಿಂಗೆ ಮಾತಾಡ್ಲ, ಏನು ಚೇಂಜ್ ಮಾಡಿ ಮಾತಾಡ್ಲ, ಡೈಲಿ ಮಾತಾಡ್ದಂಗೆ ಮಾತಾಡಲಿ ಅಂತ. ನಿನ್ನೆ ದಿನದ ಇನ್ನೊಂದು ಕ್ಲಿಪ್ಸ್ ಆ್ಯಡ್ ಮಾಡಿ, ಇನ್ನೊಂದು ಟಿಪ್ಸ್ದ ಅದೊಂದು ನೋಡ್ಕೊಂಬರ್ರಿ. ಇವಾಗ ನಾನು ತೆಂಗಿನಕಾಯಿ ಒಡೆದಿರೋದಿರುತ್ತಲ್ಲ, ಸೊ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಈ ಒಂದು ತೆಂಗಿನ ಚಿಪ್ಪಿನಲ್ಲಿ ಟೀ ಮಾಡೋದಾಗಿರ್ಬೋದು ಅಥವಾ ಇಡ್ಲಿ ಮಾಡೋದಾಗಿರ್ಬೋದು. ಸೊ ಹಾಗಾಗಿ ನಾನು ಕೂಡ ಲಾಸ್ಟ್ ಒಂದು 2-3 ಸಲ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂತು. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಬಿಸಿ ಮಾಡಬೇಕು. ಒಂದು 5 ನಿಮಿಷ, ಒಂದು 2 ಮಿನಿಟ್ಸ್ ಆದರೂ ನಡೆಯುತ್ತೆ ಸ್ವಲ್ಪ ಜೋರಾಗಿ ಇಟ್ಬಿಟ್ಟು. ನಾನು ಸಣ್ಣಗೆ ಇಟ್ಟಿದ್ದೀನಿ,
ಸೊ ಒಂದು 2 ನಿಮಿಷ ಆದ ನಂತರ ಇದನ್ನು ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ, ತೆಂಗಿನಕಾಯಿ ತುಂಬ ಚೆನ್ನಾಗಿ ಬಿಡುತ್ತೆ ಕೊಬ್ಬರಿ. ಹಾಗಾಗಿ ತೋರಿಸ್ತೀನಿ ನಿಮಗೆ ಆಮೇಲೆ ಒಂದು 2 ನಿಮಿಷ ಆದ ನಂತರ. ಇದು ಸಹ ಮೊನ್ನೆದೇ ವಿಡಿಯೋ, ಕೆಲವೊಂದು ಕ್ಲಿಪ್ಸ್ ತಗೊಂಡಿನಿ ವ್ಲಾಗ್ ಮಾಡಿಲ್ಲ ಅಂದ್ರೂ, ಸೊ ಹಾಗಾಗಿ ಶೇರ್ ಮಾಡತ್ತೀನಿ. ಈಗ ಒಂದು ಇನ್ನೊಂದು 2 ನಿಮಿಷ ಬಿಟ್ರೆ ತಾನಾಗಿನೇ ಕೊಬ್ಬರಿ ಬರ್ತಾ ಇತ್ತು. ಅಂದರೆ ಇದೇನಂದ್ರೆ ಸ್ವಲ್ಪ ಎಳೆಯಿತ್ತು ಕೊಬ್ಬರಿ, ಅಷ್ಟು ಅಡುಗೆಗಾಕು ಕೊಬ್ಬರಿ ಬರುತ್ತಲ್ಲ ಕಾಯಿ ಆ ಥರ ಇರಲಿಲ್ಲ. ಹಂಗಾಗಿ ಹೇಗೂ ಚಟ್ನಿಗೆ ಅದು ಬೇಕಾಗುತ್ತಂತೇಳಿ ನಾನು ಅಲ್ಲಿದಲ್ಲೇ ಕಟ್ ಮಾಡತ್ತೀನಿ. ನೀವು ಇನ್ನೊಂದು 2 ನಿಮಿಷ ಬಿಟ್ಟರೆ ಅದು ತಾನೇ ಬಿಟ್ಕೊಳತ್ತೆ ಕೊಬ್ಬರಿ. ನಾನು ಚಾಕು ತಗೊಂಡು ಅಲ್ಲೇ ಈ ಥರ ಮುರಿ ಹತ್ತೀನಿ. ಹೆಂಗೂ ನನಗೂ ಸ್ವಲ್ಪ ಆಮೇಲೆ ಬೇಕಾಗತ್ತೈತಲ್ಲ ಸಾರು ಮತ್ತು ಏನಾರು ಚಟ್ನಿಗೆ ಅಂತೇಳಿ. ಇದ್ರ ಒಂದ್ಸಲ ಟ್ರೈ ಮಾಡಿರಿ ನೀವು, ಮಸ್ತ್ ಒಂದು ಯೂಸ್ಫುಲ್ ಆಗ್ತೈತಿ. ಈಗ ನಾವು ಒಂದು ಕಲ್ಲು ತೊಗೊಂಡು ಜಜ್ಜಿದ್ರೆ ಇಲ್ಲಾಂದ್ರೆ ಮುರಿದ್ ಬಿಟ್ರೆ ಅದು ಚಿಪ್ ಎದಕ್ಕೂ ಬರಲ್ಲ, ವೇಸ್ಟ್ ಆಗಿಬಿಡುತ್ತೆ. ಸೊ ನಮಗೆ ಯೂಸ್ಫುಲ್ ಆಗ್ಬೇಕಂದ್ರೆ ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಏನಂದ್ರೆ ಇದ್ರಾಗ ನೀವು ಸಸಿ ಹಾಕ್ಬಹುದು, ಏನಾರ ಕೊತ್ತಂಬರಿ ಬೀಜ ಮತ್ತು ಪುದೀನ ನೆಡ್ಬೋದು. ಇಲ್ಲಾಂದ್ರೆ ಪಕ್ಷಿಗಳಿಗೆ ಆಹಾರ ನಾವು ಕಾಳು ನೀರು 2 ಪಾರ್ಟಾಗಿ ಮಾಡಿ ಕಾಳು ನೀರನ್ನು ಇಡ್ಬೋದು 2 ಪಾರ್ಟಾಗಿ ಮಾಡಿ. ನಾನು ಮಾಡೀನಿ, ಅದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ. ಪಕ್ಷಿಗಳಿಗಂತೂ ಭಾಳ ಯೂಸ್ಫುಲ್ ಆಗ್ತೈತಿ ಇದು. ಫ್ರೆಂಡ್ಸ್, ನಾವಿವಾಗ ಹೊರಗಡೆ ಹೊಂಟೀವಿ. ಈ ಮಳಿಗೆ ನಿಜ ಹೇಳ್ಬೇಕಂದ್ರೆ ನಾನು ಎಷ್ಟು ಹೆಲ್ದಿ ಇರ್ತೀನಿ, ಈ ಮಳಿ ಒಂದು ಚಳಿಗಾಲದಾಗ ನೆಗಡಿ ಅನ್ನೋದು ತಪ್ಪುದಿಲ್ಲ, ಒಂದು ವಾರಕ್ಕೊಂದ್ಸಲನ ಬೀಗ್ರ ಥರ ಬಂದು ಹೋಗ್ತಿರ್ತೈತಿ, ಅದ ಒಂದು ಬೇಜಾರು. ಆಮೇಲೆ ನಿದ್ದೆ ಇಲ್ಲ ನನಗೆ, ಕಣ್ಣು ಹೆಂಗಾಗ್ಯಾವ ನೋಡ್ರಿ. ಮುಂಚೆ ನಾನು ಎಲ್ಲರಿಗೂ ಟಿಪ್ಸ್ ಹೇಳ್ತಿದ್ದೆ ನಿದ್ದೆ ಬರಲ್ಲ ಅಂತಂದ್ರೆ, ಈಗ ನನಗೆ ನನ್ನ ಟಿಪ್ಸ ಕೆಲಸ ಮಾಡೋವಲ್ದು ಹಂಗಾಗ್ಬಿಟ್ಟೈತಿ. ಮತ್ತು ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ, ಕಂಟಿನ್ಯೂ ಮಾಡಲ್ಲ. ಮತ್ತು ನಾಳೆಗೆ ಹೊಸ ಹೊಸ ವಿಡಿಯೋಸ್ ತೊಗೊಂಡು ಬರ್ತೀನಿ ನಿಮ್ಗೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಮತ್ತು ನನ್ನ ಚಾನಲ್ಗಿನ್ನು ಯಾರನ್ನ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.